ಯುಗಾದಿ ಬಂತು, ಸಾಲು ಸಾಲು ರಜೆ, ಖಾಸಗಿ ಬಸ್ಗಳಿಗೆ ಹಬ್ಬವೋ ಹಬ್ಬ. ಎರಡು ಮೂರು ಪಟ್ಟು ದರ ಏರಿಕೆ ಮಾಡಿರುವುದು ಜನರಿಗೆ ಸಂಕಷ್ಟ. ಇನ್ನು ಮೆಜೆಸ್ಟಿಕ್ನಲ್ಲಿ ಈಗಾಗಲೇ ಜನ ಜಾತ್ರೆ ಶುರುವಾಗಿದೆ. ಹಾಗಿದ್ರೆ ಹೇಗಿದೆ ಪರಿಸ್ಥಿತಿ ಬನ್ನಿ ನೋಡೋಣ. ಇವತ್ತು ಶುಕ್ರವಾರ, ನಾಳೆ ಶನಿವಾರ, ನಾಡಿದ್ದು ಭಾನುವಾರ, ಸೋಮವಾರ ಒಂದು ದಿನ ರಜೆ ಹಾಕಿದ್ರೆ ಏಪ್ರಿಲ್ 9ಕ್ಕೆ ಯುಗಾದಿ. ಈಗಾಗಲೇ ಜನರು ತಮ್ಮ ತಮ್ಮ ಊರುಗಳ ಕಡೆಗೆ ಹೊರಟಿದ್ದಾರೆ. ಬುಧವಾರ ರಜೆ ಹಾಕಿದ್ರೆ ಗುರುವಾರ ರಂಜಾನ್ ಇದೆ. ಶುಕ್ರವಾರ ಒಂದಿನ ಬಿಟ್ಟರೆ ಶನಿವಾರ ಭಾನುವಾರವೂ ರಜೆ ಸಿಗುತ್ತೆ. ಅಂದ್ರೆ ಏಪ್ರಿಲ್ 7-14 ತನಕ ರಜೆ ಮಜಾ. ಪ್ರೈವೇಟ್ ಬಸ್ ಫೇರ್ಗಳು ಜಾಸ್ತಿ ಇದೆ, 1000 ರೂಪೀಸ್ ಹೇಳ್ತಾವ್ರೆ. ಚಿತ್ರದುರ್ಗಕ್ಕೆ ಬಸ್ಗಳು ಅವೈಲಬಿಲಿಟಿ ಇದೆ, ಜಾಸ್ತಿ ಇದೆ ಸರ್ ರೇಟ್. ನಾರ್ಮಲ್ ಡೇಸ್ಗಿಂತ ಡಬಲ್ ರೇಟ್ ಹೇಳ್ತಿದ್ದಾರೆ. ರೇಟ್ ಜಾಸ್ತಿ ಇದೆ, ರೇಟು 1100 ರೂಪಾಯಿ ಅಂತಿದ್ದವ್ರೆ. ಗೌರ್ಮೆಂಟ್ ಬಸ್ ಆದ್ರೆ 800 ರೂಪಾಯಿ. ಹಾ, ಸೀಟ್ ಅದೇನೆ ಕೇಳಕ್ ಹೋಗ್ತಾ ಇದೀನಿ. ಖಾಸಗಿ ಬಸ್ಗಳಲ್ಲಿ ದರ ದರ್ಬಾರ್ ಶುರುವಾಗಿದೆ. ಸಾಮಾನ್ಯ ದಿನಗಳಲ್ಲಿ 500 ರೂಪಾಯಿ ಇದ್ರೆ ಇದೀಗ ಡಬಲ್ ತ್ರಿಬಲ್ ಆಗಿದೆ. ಖಾಸಗಿ ಬಸ್ಗಳ ಸುಲಿಗೆ ಬ್ರೇಕ್ ಹಾಕಲು KSRTC ಯುಗಾದಿ ಹಬ್ಬಕ್ಕೆ ಹೆಚ್ಚುವರಿ ಬಸ್ ಸೇವೆ ಕಲ್ಪಿಸಿದೆ. 4 ನಿಗಮದಿಂದ ಸುಮಾರು 2000ಕ್ಕೂ ವಿಶೇಷ ಬಸ್ಗಳನ್ನ ರಸ್ತೆಗಿಳಿಸಲು ಮುಂದಾಗಿದೆ. ಆದರೂ ಸಾಲಲ್ಲ ಎನ್ನುವ ಸ್ಥಿತಿ ಮೆಜೆಸ್ಟಿಕ್ನಲ್ಲಿದೆ. ಯುಗಾದಿ ಹಬ್ಬಕ್ಕೆ ಸಾಲು ಸಾಲು ರಜೆ ಇದೆ ಅಂತ ಮನೆ ಕಡೆ ಹೋಗಲು ಸಜ್ಜಾದವರಿಗೆ ಖಾಸಗಿ ಬಸ್ ದರ ಏರಿಕೆ ಶಾಕ್ ಎದುರಾಗಿದೆ. ಖಾಸಗಿ ಬಸ್ ಮಾಲೀಕರ ಒಕ್ಕೂಟ ಸಮರ್ಥಿಸಿಕೊಂಡಿದೆ. ಅವರೇನು ಅಡ್ವಾನ್ಸ್ ಆಗಿ ದರಗಳು ನಿಗದಿ ಮಾಡಿರ್ತಾರೆ, ಅವರ ಹೆಸರು ಸಡನ್ ಆಗಿ ಬಸ್ಗೆ ಹತ್ತಿ ಕೂತ್ಕೊಂಡ ಮೇಲ್ಗಡೆ ನೀನು 150 ಕೊಡು, 200 ಕೊಡು, 500 ಕೊಡು ಅಂತ ಅವ್ರು ಕೇಳ್ತಾ ಇಲ್ಲ. ಅಡ್ವಾನ್ಸ್ ಆಗಿನೇ ಅವರ ಚಾರ್ಟ್ ಅಲ್ಲಿನೇ ದರ ಹಾಕಿರ್ತಾರೆ. ಇವಾಗ ನಿಮಗೆ ಆ ದಿವಸಕ್ಕೆ, ಇವಾಗ ನೀವು ಹೇಳ್ತಾ ಇರೋದು 12ನೇ ತಾರೀಕು, 14ನೇ ತಾರೀಕು, 15ನೇ ತಾರೀಕು ಹಾಲಿಡೇಸ್ಗಳಿದೆ. ಇವಾಗ 12ನೇ ತಾರೀಕಿನ ಮೇಲೆ ಹಾಲಿಡೇಸ್ಗಳಿಗೆ ಇವತ್ತೇ ನೀವು ಚಾರ್ಟ್ ಅಲ್ಲಿ ನೋಡಿ ಟಿಕೆಟ್ ಬ್ಲಾಕ್ ಮಾಡಿದ್ರೆ ಆ ರೇಟ್ ಅಲ್ಲಿ ಯಾವ ದರ ಇದೆ ಇವತ್ತೇ ಗೊತ್ತಾಗುತ್ತೆ, ಅವಾಗ ಎಲ್ಲಿ ತಪ್ಪಾಗುತ್ತೆ ಅದು. ರೇಟ್ ಡಬಲ್ ಆದ್ರೂ ಸಾರಿಗೆ ಇಲಾಖೆ ಸೈಲೆಂಟ್ ಆಗಿದೆ ಅನ್ನೋ ಆಕ್ರೋಶ ಹೊರಬಿದ್ದಿದೆ. ಸಾರಿಗೆ ಇಲಾಖೆ ಕೂಡ ಖಾಸಗಿ ಬಸ್ಗಳ ಹಗಲು ದರೋಡೆಗೆ ಬ್ರೇಕ್ ಹಾಕಬೇಕಾಗಿದೆ. ಖಾಸಗಿ ಬಸ್ನವರು 2-3 ಪಟ್ಟು ತಮಗೆ ತಿಳಿದ ರೀತಿಯಾಗಿ ದರ ನಿಗದಿ ಮಾಡ್ತಾರೆ ಅಂತ ಹೇಳಿ ಪ್ರಯಾಣಿಕರು ತಮ್ಮ ಅಹವಾಲನ್ನು ಹೇಳ್ಕೊಳ್ತಾರೆ. ಆದ್ರೆ ನಮಗೆ ಅಧಿಕಾರ ಇದೆ ಸ್ವಾಮಿ, ಆ ಕಾರಣಕ್ಕಾಗಿ ನಾವು ದರ ಹೆಚ್ಚಳ ಮಾಡ್ತೇವೆ ಅನ್ನೋದು ಖಾಸಗಿ ಮಾಲೀಕರ ಮಾತಾಗಿದೆ. ಇದೆಲ್ಲ ಕೂಡ ಗೊತ್ತಿದ್ದು ಕೂಡ ಸರ್ಕಾರ ಸಾರಿಗೆ ನಿಗಮ ಮಾತ್ರ ತನಗೆ ಬೇಕಾದ ರೀತಿಯಾಗಿ ಬಸ್ಗಳನ್ನು ಹೆಚ್ಚಳ ಮಾಡ್ತಿದೆ ಹೊರತು ಇದಕ್ಕೆ ಕಡಿವಾಣ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಬೆಂಗಳೂರಿಂದ ಕ್ಯಾನಪಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.